ನಿಯಂತ್ರಣ ಮಾಸಾಚರಣೆಯ ಈ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನ ವಹಿಸಿರುವಂತ ಶ್ರೀಮತಿ ಪದ್ಮಶ್ರೀ ಅವರೇ, ಈ ವೇದಿಕೆಯಲ್ಲಿರುವ ಮಾಲೀಕರ ಪತಿಯವರಾದಂತಹ ಸಂಪತ್ ಕುಮಾರ್ ಅವರೇ, ಈ ವಾಯುಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಾಚರಣೆಯನ್ನ ಪ್ರತಿ ವರ್ಷ ನವೆಂಬರ್ ತಿಂಗಳಿನಲ್ಲಿ 30 ದಿನಗಳ ಕಾಲ ಪ್ರತಿನಿತ್ಯ ಯಾವುದಾದ್ರೂ ಒಂದು ಜಾಗದಲ್ಲಿ, ಶಾಲೆ ಇರ್ಬೋದು ಇಲ್ಲ ಸಾರ್ವಜನಿಕ ಸ್ಥಳಗಳಿರ್ಬೋದು, ಎಲ್ಲಾದರೂ ಆಗಲಿ ನಾವು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತೀವಿ. ಇದರ ಮೂಲ ಉದ್ದೇಶ ಏನಪ್ಪ ಅಂದ್ರೆ, ಈ ಏನು ಪರಿಸರದಲ್ಲಿ ವಾಯುಮಾಲಿನ್ಯ ಆಗ್ತಾ ಇದೆ ಅದನ್ನ ತಡೆಗಟ್ಟುವುದು ನಮ್ಮ ನಿಮ್ಮೆಲ್ಲರ ಉದ್ದೇಶ ಆಗಿರುತ್ತೆ. ಅದರಲ್ಲೂ ನಮ್ಮ ಇಲಾಖೆಗೆ ಯಾಕಪ್ಪ ಇಷ್ಟೊಂದು ಈ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂದ್ರೆ, ಸರ್ಕಾರಿ ಆದೇಶದ ಪ್ರಕಾರ ನಮ್ಮ ಇಲಾಖೆ ವಾಹನಗಳಿಗೆ ಸಂಬಂಧಪಟ್ಟಂತ ಇಲಾಖೆ, ವಾಯುಮಾಲಿನ್ಯ 100ಕ್ಕೆ 100ರಷ್ಟು ವಾಯುಮಾಲಿನ್ಯ ವಾಹನಗಳಿಂದನೇ ಆಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ವಾಹನದ ಜೊತೆಗೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ಮತ್ತು ನಿಮ್ಮ ಪರಿಸರದಲ್ಲಿ ನಿಮ್ಮ ಸುತ್ತಮುತ್ತಲಿನ ಏನು ನಾವು ಪರಿಸರದಲ್ಲಿ ತ್ಯಾಜ್ಯಗಳು ಏನು ಕಸ ಕಡ್ಡಿನ ನಾವು ಸುಡ್ತೀವಿ ಅದರಿಂದನೂ ವಾಯುಮಾಲಿನ್ಯ ಆಗ್ತದೆ. ಅದ್ರ ಜೊತೆಗೆ ನಮ್ಮ ಕೃಷಿನಲ್ಲಿ ವೇಸ್ಟೇಜ್ ಅಂತ ಬರ್ತದೆ. ಎಕ್ಸಾಂಪಲ್ಗೆ ಕಬ್ಬು ಕಟಾವು ಮಾಡಿದ್ಮೇಲೆ ಆ ಏನು ಕಬ್ಬಿನ ತರ್ಗ ಅಂತ ಹೇಳ್ತೀವಿ ಎಲೆಗಳು, ಅದನ್ನ ಸುಡ್ತಾರೆ. ಆ ಸುಡೋದ್ರಿಂದನೂ ವಾಯುಮಾಲಿನ್ಯ ಆಗ್ತದೆ. ನಿಮಗೆ ಗೊತ್ತಿರಬೇಕು, ಪಂಜಾಬ್ನಲ್ಲಿ ಅತಿ ಹೆಚ್ಚು ಕಬ್ಬನ್ನ ಬೆಳೀತಾರೆ. ಅಲ್ಲಿ ಪ್ರತಿ ವರ್ಷ ಕಬ್ಬು ಕಟಾವು ಮಾಡಿದ ನಂತರ ಬೆಂಕಿಯನ್ನ ಹಾಕಿ ಅದನ್ನ ಸುಡ್ತಾರೆ. ಅಲ್ಲಿ ಅತಿ ಹೆಚ್ಚು ವಾಯುಮಾಲಿನ್ಯ ಆಗ್ತಾ ಇದೆ. ಅಲ್ಲೇ ಪಕ್ಕದ ರಾಜ್ಯ ಏನು ದೆಹಲಿ ಇದೆ, ನಮ್ಮ ರಾಜಧಾನಿ, ನಮ್ಮ ದೇಶದ ರಾಜಧಾನಿ ದೆಹಲಿನಲ್ಲಿ ನೀವು ಕೇಳಿರ್ಬೇಕು, ಅತಿ ಹೆಚ್ಚು ವಾಹನಗಳು ಇರೋದ್ರಿಂದ ವಾಯುಮಾಲಿನ್ಯ ಅತಿ ಹೆಚ್ಚಾಗಿ ಆಗಿರೋದ್ರಿಂದ ಶಾಲೆಗಳಿಗೆ ರಜನೆ ಕೊಡ್ತಾರೆ.